काश्मीर आयतु केरळ आयतु ಈಗ ಟಿಪ್ಪು ಸುಲ್ತಾನ್ ಕ್ರೌರ್ಯ ಅನಾವರಣ ಮಾಡುವ ಪ್ಯಾನ್ ಇಂಡಿಯಾ ಸಿನಿಮಾನ ಬಾಲಿವುಡ್ ಅಲ್ಲಿ ಸೆಟೇರ್ತಿದೆಯಂತೆ. ಹಾಗೆ ಇನ್ನೂ ಏನೋ ಬರೀ ಪೋಸ್ಟರ್ ಬಂದಿದೆ. ನೋಡೋಣ ಏನೇನು ಕಾದಿದೆಯೋ ಮುಂದೆ. ಶೋಕಾಸ್ ಕೊಟ್ಟರು ಕೇರೇ ಇಲ್ಲ ಯತ್ನಾಳ್ಗೆ. ಏ ಸೋನಿಯಾ ಗಾಂಧಿ ನಮ್ಮ ದೇಶದ ಮಹಿಳೆ ಇಲ್ಲ, ಪ್ರಿಯಾಂಕಾ ಸ್ತ್ರೀಲಿಂಗನೋ ಪುಲ್ಲಿಂಗನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅರೆ ಉಚ್ಚ ರಾಜಕಾರಣಿ, ಬೇರೊಬ್ಬರಿಲ್ಲ. ಡಿ ಕೆ ಶಿವಕುಮಾರ್ಗೆ ಎಷ್ಟು ಮಂದಿ ತಾಯಿಗಳಿದ್ದಾರೆ ಅಂತೆಲ್ಲ ಕೇಳಿದ್ರು. ಯಾಕೆ ತಾಯಿಯಾಗಿ ಬಂದಿ ಅಂದರೆ ಅವ್ರು ಸೋನಿಯಾ ಗಾಂಧಿ ತಾಯಿ ಅಂತ. ಎಲೆಕ್ಷನ್ ಒಟ್ಟಲ್ಲಿ ವಿನಯ್ ಕುಲಕರ್ಣಿ ಅವ್ರಿಗೆ ಐ ಟಿ ಶಾಪ್, ಯಾಕಂದರೆ ಧಾರವಾಡದಲ್ಲೆಲ್ಲೋ ಅವ್ರಿಗೆ ಆಪ್ತ ಯಾರೋ ಇದ್ದಾರಂತೆ ಪ್ರಶಾಂತ್ ಅಂತ, ಅವ್ರ ಮನೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ. ಚಿತ್ರದುರ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಸೌಭಾಗ್ಯ ಬಸವರಾಜನವರು ಚುನಾವಣಾ ಕಣದಿಂದ ನಿವೃತ್ತಿಯಾಗಿ ಬಿಜೆಪಿ ಶಾಸಕ ಅಭ್ಯರ್ಥಿ ತಿಪ್ಪಾರೆಡ್ಡಿ ಅವ್ರ ಜೊತೆ ಸೇರ್ಕೊಂಬಿಟ್ಟು ಕಮಲ ಸೇರ್ಕೊಂಡಿದ್ದಾರೆ. ಅವ್ರ ಅಭ್ಯರ್ಥಿ ಅವ್ರದ್ದು ಫಾಲೋಯರ್ಸ್ ಎಲ್ಲ ಅಳ್ತಿದಾರಂತೆ, ಯಾಕೆ ಹೋದ್ರಿ ಮೇಡಮ್, ನಾವು ನಿಮ್ಮನ್ನು ನಂಬಿ ಬಂದಿದ್ವಿಪ್ಪ ಅಂತ. ಪ್ರಚಾರಕ್ಕೆ ತೆರಳಿದ ವೇಳೆ ಸಮಸ್ಯೆ ಹೇಳ್ಕೊಂಡಿದ್ದಕ್ಕೆ ಮುದ್ನಾಳ್ ತಂಡದ ಗ್ರಾಮಸ್ಥರ ಮೇಲೆ ಯಾದಗಿರಿ ಬಿಜೆಪಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ದರ್ಪ ಎದುರಿಸಿದ್ದಾರೆ. ನಟರಾತ್ಲ ಕಡೆಗೆ ಅಂತೆಲ್ಲ ಬೈದಿದ್ದಾರೆ. ಅವಾಗ ತಳ್ಳಾಟ ಕೂಳಾಟ ಎಲ್ಲ ಆಗಿದೆ, ಏನು ಮಾಡೋದು. ಬಬಲೇಶ್ವರದ ಬಿಜೆಪಿ ಅಭ್ಯರ್ಥಿ ವಿಜಯಗೌಡ ಪಾಟೀಲ್ ಅವರು ಗುಂಡಾಗಿರಿ ಮಾಡಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಆರೋಪಿಸಿದೆ. ಅವರಿಗೆ ಟಿಕೆಟ್ ಘೋಷಣೆ ಆಗ್ತಿದ್ದಂಗೆ ಪುತ್ರ ಗುಂಡು ಹಾರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಹೀಗೆ ಯಾವ ಟೈಮ್ ದಪ್ಪ ಯಾವ್ದಾರು ಆಗಲಿ ಗುಂಡು ಯಾಕೆ ಹಾಕ್ತಿದ್ರು. ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ಗೆ ಪ್ರಚಾರದ ವೇಳೆ ಮಸಣಾಪುರ ಗ್ರಾಮಸ್ಥರು ಗೆರಾವಾಗಿ 5 ವರ್ಷದಿಂದ ಮೊದಲು ಈಗ ಯಾಕೆ ಬಂದ್ರಿ, ಖಾಲಿ ಮಾಡಿ ಜಗಳ ಅಂತ ಕಳಿಸಿದ್ದಾರೆ. ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ 8(3)ರ ಸಿಂಧುತ್ವ ಪ್ರಶ್ನಿಸಿ ಒಬ್ಬರು ಅರ್ಜಿ ಹಾಕಿದ್ರು, ಮುರಳೀಧರನ್ ಅಂತ ಸಮಾಜ ಹೋರಾಟಗಾರ ಅಂತೆ. ಸುಪ್ರೀಂ ಕೋರ್ಟ್ ನಿಮಗೇನು ಸಂಬಂಧ, ನಿಮ್ಗೇನಾದ್ರು ಶಿಕ್ಷೆ ಆದರೆ ಬನ್ನಿ ಆಮೇಲೆ ನೋಡೋಣ ಅಂತ ಕಳಿಸಿದೆ. ಕರ್ನಾಟಕ ಪೊಲೀಸರ ಸೋಗಿನಲ್ಲಿ ಆಂಧ್ರ ಸೇರಿ ವಿವಿಧೆಡೆ ವಂಚನೆ ಮಾಡ್ತಿದ್ದ 5ರ ತಂಡನ ಚಿತ್ತೂರು ಪೊಲೀಸರು ಬಂಧಿಸಿದ್ದಾರೆ. 2,00,000 ರೂಪಾಯಿನ ವಸ್ತು ವಶಪಡಿಸಿಕೊಂಡಿದ್ದಾರೆ. ಕಾರು ಎಲ್ಲ ತಗೊಂಡಿದ್ದಾರೆ ಕೈ ಅವರ ವಶಕ್ಕೆ. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಸೇನಾ ಹೆಲಿಕಾಪ್ಟರ್ ಇದು ಧ್ರುವ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪತನ ಆಗಿದೆ. ಪಬಲ್ಲ ಅನಿಲ್ ಅವರು ಪಾಪ ಹುತಾತ್ಮರಾಗಿದ್ದಾರೆ. ಇಬ್ಬರು ಪೈಲಟ್ ಕೋ ಪೈಲಟ್ ಗಾಯಗೊಂಡಿದ್ದಾರೆ.